ಆಲರ್ವಿಯವರು ಈಗಾಗಲೇ 2 ತಿಂಗಳಿಂದ ನನ್ನ ಹತ್ರ ಚರ್ಚೆಯಲ್ಲಿದ್ದಾರೆ, ಬಹಳ ಜನ ಚರ್ಚೆಯಲ್ಲಿದ್ದಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ. ಹೌದು, ನನಗೆ ಸ್ವಲ್ಪ ಶಕ್ತಿ ವೃದ್ಧಿಸ್ಕೋಬೇಕಾಗಿದೆ, ಅದಕ್ಕೆ ಕೆಲವರನ್ನು ತಗೋಬೇಕು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಮುಂಬೈ ಕರ್ನಾಟಕ ಅಂತ ಹೇಳೋಂಗಿಲ್ಲವಲ್ಲ ನಾವೀಗ, ಕಿತ್ತೂರು ಕರ್ನಾಟಕದ ಭಾಗದಿಂದ ಹಲವಾರು ಜನ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಅವರು ಬಿಡಿ, ಅವರೆಲ್ಲ 3 ವರ್ಷದಿಂದನೇ ಬಿಟ್ಟು ಹೋಗವ್ರೆ, ಅದು ಇವತ್ತು ಅಧಿಕೃತವಾಗಿ ಹೋಗ್ತಾವ್ರೆ ಅಷ್ಟೇ. ಈಗ ಅಧಿಕೃತವಾಗಿ ಅವ್ರು ಅನಧಿಕೃತ ಪಕ್ಷ ಬಿಟ್ಟು 3 ವರ್ಷ ಆಗಿದೆ. ಅದರಿಂದ ನನಗೇನ ಅದೆಲ್ಲ ದೊಡ್ಡ ಇಶ್ಯೂ ಅಲ್ಲ. ಅದು ಈ ಬಾರಿ ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೈದರಾಬಾದ್ ಕರ್ನಾಟಕ ಅಲ್ಲ, ಅದೆಂತದ್ದು ಕಲ್ಯಾಣ ಕರ್ನಾಟಕ ಚಿತ್ರ ಕರ್ನಾಟಕ ಎರಡೂ ಭಾಗದಿಂದ ಕನಿಷ್ಠ 45ಕ್ಕೂ ಹೆಚ್ಚಿನ ಸ್ಥಾನ ಈ ಭಾಗದಲ್ಲಿ ಈ ನಾಡಿನ ಈ ಭಾಗದ ಜನತೆಗೆ ಕೊಡ್ತಾರೆ. ಈ ಬಾರಿ ಸರ್ ಪ್ರತಿ ಚುನಾವಣೆ ಬಂದಾಗ ಕುಮಾರಸ್ವಾಮಿ ಫ್ಯಾಮಿಲಿಯಲ್ಲಿ ಒಂದು ಇಶ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಇರ್ತದೆ ಅದಕ್ಕೆ ಕಾರಣ? ಅದಕ್ಕೆ ಕಾರಣ ಕಾರ್ಯಕರ್ತರುಗಳು ಒತ್ತಡಗಳಿರ್ತದೆ. ಕಾರ್ಯಕರ್ತರುಗಳು ಕುಟುಂಬದಲ್ಲೇ ನಿಲ್ಲಬೇಕು ಅಂತ ಒತ್ತಡ ಆಗ್ತಕ್ಕಂಥ ಒಂದು ವರ್ಗಗಳು ಇದ್ದಾವೆ, ಆದರೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಶಕ್ತಿ ಈ ಕುಟುಂಬಕ್ಕಿದೆ. ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಜಾತಿ ವ್ಯವಸ್ಥೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಮೋಹನ್ ಭಾಗವತ್ ಹೇಳೋರಲ್ವೇ. ಬಟ್ ನಂದೇ ತಗೋತೀರಿ, ನಂದು ಅದಕ್ಕೂ ಹೋಗಲ್ಲ. ನಾನು ಮೋಹನ್ ಭಾಗವತ್ ಮಟ್ಟಕ್ಕೆ ಮಾತಾಡಿಲ್ಲ, ನಂದು ಓನ್ಲಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕು. ಆ ದೃಷ್ಟಿಯಿಂದ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಹುನ್ನಾರಗಳೇನಿದೆ ಅದ್ರ ಬಗ್ಗೆ ಎಲ್ಲಾ ಸಮಾಜಗಳು ಎಚ್ಚರಿಕೆಯಿಂದ ಇರಪ್ಪ. ಮೋಹನ್ ಭಾಗವತ್ ಹೇಳಿಕೆಯಲ್ಲಿ ನಿಮ್ಮ ಹೇಳಿಕೆ ಸಾಮ್ಯತೆ ಇದೆ ಅಂತ ಏನೇಳಿ? ನಾನು ಅದ್ರ ಬಗ್ಗೆ ಚರ್ಚೆ ನಾನು ಮಟ್ಟಕ್ಕೆ ಬೆಳೆದಿಲ್ಲ, ಮೋಹನ್ ಭಾಗವತ್ ಮಟ್ಟಕ್ಕೆ ಬೆಳೆದಿಲ್ಲ. ನನ್ನ ರಾಜ್ಯ ನನ್ನ ಮುಖ್ಯ, ನನ್ನ ರಾಜ್ಯದಲ್ಲಿ ಪೇಶ್ವೆಡ್ಡಿಯನ್ನೇ ಬರದ್ ಬೇಡ. ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.